ಹಳೆ ಮೈಸೂರು ಭಾಗದ ಮೇಲೆ ಚಾಣಕ್ಯನ ಕಣ್ಣು ಬಿತ್ತಿದೆ. ಕಮಲ ಅರಳಿಸಲು ಟಾಸ್ಕ್ ಕೊಟ್ಟಿದ್ರು ಅಮಿತ್ ಶಾ. ಜನವರಿ ಕೊನೆ ವಾರದಲ್ಲಿ ಬೆಂಗಳೂರಿಗೆ ಅಮಿತ್ ಶಾ ಎಂಟ್ರಿ ಕೊಡಲಿದ್ದಾರೆ. ಹಳೆ ಮೈಸೂರು ಭಾಗದ ಮೇಲೆ ಅಮಿತ್ ಶಾ ಅವರ ಕಣ್ಣು ಬಿದ್ದಿರುವಂತದ್ದು. ಹೀಗಾಗಿ ಕಮಲ ಅರಳಿಸೋಕೆ ಅಮಿತ್ ಶಾ ಅವರು ಅವರ ಕಾರ್ಯಕರ್ತರಿಗೆ ಟಾಸ್ಕ್ ಅನ್ನು ನೀಡಿದ್ರು. ಜನವರಿ ಕೊನೆ ವಾರದಲ್ಲಿ ಬೆಂಗಳೂರಿಗೆ ಅಮಿತ್ ಶಾ ಎಂಟ್ರಿ ಕೊಡಲಿದ್ದಾರೆ. ಡಿಸೆಂಬರ್ 30-31ರಂದು ಬೆಂಗಳೂರಿಗೆ ಆಗಮಿಸಿದ್ರು ಕೇಂದ್ರ ಗೃಹ ಸಚಿವರು. ಮಂಡ್ಯದಲ್ಲಿ ಬೃಹತ್ ಸಮಾವೇಶವನ್ನು ಕೂಡ ನಡೆಸಿದ್ರು ಅಮಿತ್ ಶಾ. ಮತ್ತೆ ಜನವರಿ ಕೊನೆ ವಾರದಲ್ಲೂ ಕೂಡ ಆಗಮಿಸುವಂತ ಸಾಧ್ಯತೆ ಇದೆ. ಹಳೆ ಮೈಸೂರು ಭಾಗದ ಮೇಲೆ ಚಾಣಕ್ಯನ ಕಣ್ಣು ಬಿದ್ದಿರೋದ್ರಿಂದ ಅಲ್ಲಿ ಕಮಲ ಅರಳಿಸೋಕೆ ಕಾರ್ಯಕರ್ತರಿಗೆ ಹಾಗೂ ನಾಯಕರಿಗೆ ಟಾಸ್ಕ್ ಅನ್ನು ನೀಡಿದ್ರು. ಇದೀಗ ಜನವರಿ 28ರ ವೇಳೆಗೆ ಮತ್ತೆ ಆಗಮಿಸುವಂತ ಸಾಧ್ಯತೆ ಇದೆ. ಕಳೆದ ಬಾರಿ ಕೆಲ ಟಾಸ್ಕ್ ಅನ್ನು ನೀಡಿ ಹೋಗಿದ್ರು ಅಮಿತ್ ಶಾ. ಟೋಪಿ ಕಂಪನಿಗಳ ಐಪಿಓ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವರು ನೋಡಿ ಹೆದರ್ಕೊಂಡಿದ್ದೀರಾ? ಬೆಸ್ಟ್ ಐಪಿಓ ಹೂಡಿಕೆ ಮಾಡಬೇಕಾ? ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಓ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ. ಟಾಸ್ಕ್ ಪರಿಶೀಲನೆ ಮಾಡೋದಕ್ಕೆ ರೀ ಎಂಟ್ರಿ ಕೊಡ್ತಿದ್ದಾರೆ. ಪ್ರಬಲ ನಾಯಕರು ಬಿಜೆಪಿ ಸೇರುವ ಬಗ್ಗೆ ಚರ್ಚೆಯಾಗಿತ್ತು. ಕಾಂಗ್ರೆಸ್ ಜೆಡಿಎಸ್ ನಾಯಕರಿಗೆ ಗಾಳ ಹಾಕಿದೆ ಬಿಜೆಪಿ. ಹಾಗಾಗಿ ಯಾವ ರೀತಿ ಟಾಸ್ಕ್ ಅನ್ನು ನಿಭಾಯಿಸಿದ್ದಾರೆ ಇಲ್ಲಿನ ಕಾರ್ಯಕರ್ತರು ಅನ್ನೋದನ್ನ ನೋಡೋದಕ್ಕೆ ಬಿಜೆಪಿ ಸೇರುವ ನಾಯಕರನ್ನ ಫೈನಲ್ ಮಾಡಲಿದ್ದಾರೆ. ಈ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಕಮಲ ಅರಳಿಸೋಕೆ ತಂತ್ರವನ್ನ ರೂಪಿಸಿದ್ದಾರೆ ಚಾಣಕ್ಯ. ಟಾಸ್ಕ್ ಪರಿಶೀಲನೆ, ಟಾಸ್ಕ್ ಸ್ಟೇಟಸ್ ತಿಳಿಯೋದಕ್ಕೆ ಅಮಿತ್ ಶಾ ಅವರು ರೀ ಎಂಟ್ರಿ ಕೊಡ್ತಾರೆ. ಚಾಣಕ್ಯನ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆಯಲಿದೆ. ಬೆಂಗಳೂರಿನಲ್ಲಿ ಮಹತ್ವದ ಸಭೆಯನ್ನ ನಡೆಸಲು ಅಮಿತ್ ಶಾ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವರು, ಸಂಸದರು ಹಾಗೂ ಶಾಸಕರ ಸಭೆ ನಡೆಸುವಂತ ಸಾಧ್ಯತೆ ಇದೆ. ರಾಜ್ಯ ಕೋರ್ ಕಮಿಟಿ ಸಭೆ ಕೂಡ ನಡೆಯುವಂತ ಸಾಧ್ಯತೆ ಇದೆ. ಅಮಿತ್ ಶಾ ಆಗಮನದ ದಿನಾಂಕ ಶೀಘ್ರದಲ್ಲೇ ಫೈನಲ್ ಆಗಲಿದೆ. ಡಿಸೆಂಬರ್ ಕೊನೆ ವಾರದಲ್ಲಿ ಅಂದರೆ 30-31ಕ್ಕೆ ಅವರು ರಾಜ್ಯಕ್ಕೆ ಆಗಮಿಸಿದ್ರು. ಆ ಸಂದರ್ಭದಲ್ಲೂ ಕೂಡ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಅದೇ ರೀತಿ ಆಗ ಕೊಟ್ಟಂತಹ ಟಾಸ್ಕ್ ಅನ್ನು ಕಾರ್ಯಕರ್ತರು ನಾಯಕರು ಯಾವ ರೀತಿ ನಿಭಾಯಿಸಿದ್ದಾರೆ ಅನ್ನೋದನ್ನು ಪರಿಶೀಲನೆ ಮಾಡೋದಕ್ಕೆ ಈಗ ಮತ್ತೆ ಇದೇ ತಿಂಗಳ ಕೊನೆ ವಾರದಲ್ಲಿ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಅಮಿತ್ ಶಾ ಅವರ ರೀ ಎಂಟ್ರಿ ಒಂದು ಕಡೆ ನಾಯಕರಿಗೆ ಭರವಸೆ, ನಿರೀಕ್ಷೆ ಜೊತೆಗೆ ಒಂದು ರೀತಿಯ ಭಯ ಕೂಡ ಇರುತ್ತೆ. ಯಾಕಂದರೆ ಅವರು ಒಂದು ತಿಂಗಳ ಅವಧಿಯಲ್ಲಿ ಬೆಂಗಳೂರಿಗೆ ಎರಡನೇ ಬಾರಿಗೆ ಆಗಮಿಸ್ತಾ ಇರುವಂಥದ್ದು, ಏನೋ ಉದ್ದೇಶವನ್ನು ಇಟ್ಕೊಂಡು ಅವರು ಬರ್ತಾ ಇರುವಂಥದ್ದು. ಹಳೆ ಮೈಸೂರು ಭಾಗದ ಮೇಲೆ ಅವರಿಗೆ ಈ ಹಿಂದಿನಿಂದಲೂ ಕಣ್ಣಿರುವಂಥದ್ದು. ಹಾಗಾಗಿ ಹಳೆ ಮೈಸೂರು ಭಾಗವನ್ನು ವಶಕ್ಕಪಡಿಸಿಕೊಳ್ಬೇಕು, ಆ ಭಾಗದಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರಬೇಕು ಅಂತ ಪಣ ತೊಟ್ಟಂತಿದೆ. ಹೀಗಾಗಿ ಪದೇ ಪದೇ ರಾಜ್ಯಕ್ಕೆ ಆಗಮಿಸುತ್ತಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಈ ಹಿಂದೆ ಬಂದಂತಹ ಸಂದರ್ಭದಲ್ಲಿ ಹಲವು ಕಾರ್ಯಕ್ರಮಗಳನ್ನು ಮಾಡಿ ಜನರನ್ನು ಉದ್ದೇಶಿಸಿ ಮಾತನಾಡಿದರು. ಹಲವು ಟಾಸ್ಕ್ಗಳನ್ನು ಕೂಡ ಕೊಡಲಾಗಿತ್ತು. ಈ ಬಾರಿ ಆ ಪರಿಶೀಲನೆ ಜೊತೆಗೆ ಯಾರೆಲ್ಲ ಬಿಜೆಪಿ ಪಕ್ಷ ಸೇರುವಂತಹ ಮಾತುಕತೆ ಆಗಿತ್ತು ಆ ನಾಯಕರನ್ನು ಕೂಡ ಭೇಟಿ ಮಾಡುವಂತಹ ಸಾಧ್ಯತೆಗಳು ಜೊತೆಗೆ ಹಲವಾರು ಸಭೆಗಳನ್ನು ಈ ನಿಟ್ಟಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಟೋಪಿ ಕಂಪನಿಗಳ ಐಪಿಓ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ? ಬೆಸ್ಟ್ ಐಪಿಓ ಹೂಡಿಕೆ ಮಾಡಬೇಕಾ? ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಓ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ.